ಬೆಂಗಳೂರಿನಲ್ಲಿ ತಡರಾತ್ರಿ ಭೀಕರವಾದಂತ ಅಪಘಾತ ಸಂಭವಿಸಿದೆ ನೈಸ್ ರಸ್ತೆಯಲ್ಲಿ ಆಗಿರುವಂತ ಅಪಘಾತ ಇದು ಬೆಂಗಳೂರಲ್ಲಿ ತಡರಾತ್ರಿ ಭೀಕರವಾದಂತ ಅಪಘಾತ ಸಂಭವಿಸಿದೆ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಈ ಒಂದು ಅಪಘಾತ ನಡೆದಿದ್ದು ನೈಸ್ ರಸ್ತೆಯಲ್ಲಿ ಪಲ್ಟಿ ಆಗಿದೆ ಕಾರು KA05M7934 ನೋಂದಣಿಯ ನೆಕ್ಸಾನ್ ಕಾರು ನೈಸ್ ರಸ್ತೆಯಲ್ಲಿ ಪಲ್ಟಿ ಆಗಿದೆ ಪಲ್ಟಿ ಆಗ್ತಾ ಇದ್ದಂತೆ ಕಾರು ಕಾರಲ್ಲಿ ಇದ್ದಂತ ನಾಲ್ವರು ಸಹ ನಾಪತ್ತೆ ಆಗಿದ್ದಾರೆ ಕಾರಿನಲ್ಲಿ ನಾಲ್ವರು ಪ್ರಯಾಣಿಸುತ್ತಾ ಇದ್ದರು ಅಂತ ಸ್ಥಳೀಯರು ಮಾಹಿತಿಯನ್ನ ನೀಡಿದ್ದಾರೆ ಅಲ್ಲಿ ನೋಡಿದಂತವರು ಹೇಳಿದ್ದಾರೆ ಈಗ ಬೆಂಗಳೂರಲ್ಲಿ ನಡೆದಿರುವಂತ ಘಟನೆ ಇದು ವೀಕರವಾದಂತ ಅಪಘಾತ ನೈಸ್ ರಸ್ತೆಯಲ್ಲಿ ಕಾರ್ ಪಲ್ಟಿ ಆಗಿದೆ ಆದರೆ ಕಾರ್ ಪಲ್ಟಿ ಆಗ್ತಾ ಇದ್ದಂತೆ ಅದರಲ್ಲಿ ಇದ್ದಂತ ನಾಲ್ಕು ಜನ ನಾಪತ್ತೆ ಆಗಿದ್ದಾರೆ KA05M7934 ನೋಂದಣಿಯ ನೆಕ್ಸಾನ್ ಕಾರದು ಇನ್ನ ಸ್ಥಳೀಯರು ಹೇಳೋ ಪ್ರಕಾರ ಇಬ್ಬರು ಯುವಕರು ಇಬ್ಬರು ಯುವತಿಯರು ಕಾರಲ್ಲಿ ಇದ್ದರು ಅಂತ ಹೇಳ್ತಿದ್ದಾರೆ ರಾತ್ರಿ ಸುಮಾರು 1:30 ರ ಸಮಯದಲ್ಲಿ ನಡೆದಿರುವಂತ ಘಟನೆ ಕಾರು ಹೇಗೆ ಪಲ್ಟಿ ಆಯಿತು ಕಾರಲ್ಲಿ ಯಾರಿದ್ದರು ಅನ್ನೋದರ ಬಗ್ಗೆ ತನಿಖೆಯನ್ನ ಈಗ ನಡೆಸಲಾಗ್ತಾ ಇದೆ ಸುತ್ತಮುತ್ತಲಿನ ಆಸ್ಪತ್ರೆ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಯನ್ನ ಸಹ ಪೊಲೀಸರು ಮಾಡುತ್ತಾ ಇದ್ದಾರೆ ಬ್ಯಾಡರಹಳ್ಳಿ ಠಾಣೆ ಪೊಲೀಸರಿಂದ ತೀವ್ರ ಶೋಧವನ್ನ ಮಾಡಲಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನ ಅಲ್ಲಿದ್ದಂತ ಸ್ಥಳೀಯರು ಹೇಳಿರುವಂತ ಮಾಹಿತಿ ಪ್ರಕಾರ ಕಾರಲ್ಲಿ ಇಬ್ಬರು ಯುವಕರಿದ್ದರು ಇಬ್ಬರು ಯುವತಿಯರಿದ್ದರು ರಾತ್ರಿ ಸುಮಾರು 1:30 ರಲ್ಲಿ ಆಗಿರುವಂತ ಘಟನೆ ಇದು ಕಾರ್ ಪಲ್ಟಿ ಆಗ್ತಾ ಇದ್ದಂತೆ ನಾಲ್ಕು ಜನ ನಾಪತ್ತೆ ಆಗಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಪೊಲೀಸರು ಹೀಗಾಗಿ ಯಾರಿದ್ದರು ಆ ಕಾರಲ್ಲಿ ಯಾವ ರೀತಿ ಒಂದು ಆಕ್ಸಿಡೆಂಟ್ ಆಗಿದೆ ಕಾರ್ ಯಾವ ರೀತಿ ಪಲ್ಟಿ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆಯನ್ನ ಸಹ ನಡೆಸ್ತಾ ಇದ್ದಾರೆ ಹೀಗಾಗಿ ಈ ಕಾರ್ ಪಲ್ಟಿ ಆದ ನಂತರ ನಾಲ್ಕು ಜನ ನಾಪತ್ತೆ ಆಗಿದ್ದಾರಲ್ಲ ಹಾಗಾಗಿ ಏನಾದರೂ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಅವರೇ ಏನಾದರೂ ಆಸ್ಪತ್ರೆಗೆ ಹೋಗಿ ದಾಖಲಾಗಿದ್ದಾರ ಅಥವಾ ಯಾರಿಗಾದರೂ ಕಾಲ್ ಮಾಡಿ ಆಸ್ಪತ್ರೆಗೆ ಹೋಗಿ ದಾಖಲಾಗಿರುವಂತಹ ಸಾಧ್ಯತೆ ಸಹ ಇರುತ್ತೆ ಯಾಕಂದ್ರೆ ಹೇಳಿ ಕೇಳಿ 1:30 ರ ಸುಮಾರಿನಲ್ಲಿ ನಡೆದಿರುವಂತದ್ದು ರಾತ್ರಿ ಹಾಗಾಗಿ ಸುತ್ತಮುತ್ತ ಇರುವಂತಹ ಆಸ್ಪತ್ರೆಗಳಲ್ಲಿ ಸಹ ನೋಡ್ತಾ ಇದ್ದಾರೆ ಇದಕ್ಕೆ ಯಾರಾದರೂ ಈ ಒಂದು ಕಾರ್ನಲ್ಲಿ ಆಕ್ಸಿಡೆಂಟ್ ಏನು ಕಾರ್ನಲ್ಲಿ ಇದ್ದವರೇ ಯಾರಾದರೂ ಆಸ್ಪತ್ರೆಗಳಿಗೆ ದಾಖಲಾಗಿದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಹ ಈಗ ತನಿಖೆಯನ್ನ ಮಾಡಲಾಗ್ತಾ ಇದೆ ಜೊತೆಗೆ ಸುತ್ತಮುತ್ತ ಇದ್ದಂತ ಸಿಸಿ ಕ್ಯಾಮೆರಾಗಳನ್ನು ಸಹ ಪೊಲೀಸರು ಪರಿಶೀಲನೆಯನ್ನ ನಡೆಸುತ್ತಾ ಇದ್ದಾರೆ ಯಸಿನ್ನು ಈ ಅಪಘಾತ ನಡೆದಂತ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಪುಟ್ಟರಾಜು ವಾಕ್ಥ್ರೂವನ್ನು ಮಾಡಿದ್ದಾರೆ ಬನ್ನಿ ನೋಡೋಣ ಇಲ್ಲಿ ಖಾಲಿ ರೋಡ್ ಸಿಕ್ಕಿದ್ರೆ ಸಾಕು ಯುವಕ ಯುವತಿಯರು ಜಾಲಿ ರೈಡ್ ಹೋಗುವಂಥದ್ದು ಸರ್ವೇ ಸಾಮಾನ್ಯ ಆಗೋಗಿದೆ ಆ ಡ್ರಿಂಕ್ಸ್ ಅನ್ನ ಮಾಡಿ ಹೋಗುವಂಥದ್ದು ನಡೆದಂಥ ಸಂದರ್ಭಗಳಲ್ಲಿ ಅಪಘಾತ ಸಂಭವಿಸ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಆಗ್ತಾ ಇರುವಂಥದ್ದು ನಿನ್ನೆ ಸಹ ಇಂಥದ್ದೇ ಒಂದು ಘಟನೆಯಾಗಿದೆ ನೈಸ್ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಅತಿ ವೇಗವಾಗಿ ಹೋಗ್ತಾ ಇದ್ದಂಥ ಒಂದು ಕಾರು ಅಪಘಾತವಾಗಿರುವಂಥದ್ದು ಇದೀಗ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ನಮ್ಮ ಕ್ಯಾಮ್ರಾಮನ್ ಸುಧೀರ್ ಅದನ್ನು ತೋರಿಸ್ತಾ ಹೋಗ್ತಾರೆ ಈ ಕಾರು ಏನಿದೆ ನೆಕ್ಸೋ ಕಾರು ಈ ಕಾರು ನಿನ್ನೆ ರೈಸ್ ರಸ್ತೆಯಲ್ಲಿ ಅತಿ ವೇಗವಾಗಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಕಾರು ಸಂಪೂರ್ಣವಾಗಿ ಪಲ್ಟಿಯನ್ನು ಹೊಡೆದಿರುವಂಥದ್ದು ಪಲ್ಟಿಯನ್ನು ಹೊಡೆಯುವ ಮುಖಾಂತರವಾಗಿ ಇದರಲ್ಲಿದ್ದಂತಹ ಇಬ್ಬರು ಯುವಕರು ಮತ್ತು ಇಬ್ಬರು ಯುವತಿಯರು ಅಲ್ಲಿ ಸ್ಥಳೀಯರು ನೀಡಿರುವಂಥ ಒಂದು ಮಾಹಿತಿ ಇದು ಇಬ್ಬರು ಯುವಕರು ಮತ್ತು ಇಬ್ಬರು ಯುವತಿಯರು ಇದ್ದರು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ ಕಂಪ್ಲೀಟಾಗಿ ಈ ಕಾರು ಉಲ್ಟ ಬಿದ್ದಂಥ ಸಂದರ್ಭದಲ್ಲಿ ಆ ಕಾರಿನಿಂದ ಅವರು ಹೊರಗಡೆಗೆ ಬಂದಿದ್ದಾರೆ ಸಾಕಷ್ಟು ಗಾಯಗಳಾಗಿತ್ತು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಅಲ್ಲೇ ಅವರು ಯಾವ ಸ್ಥಳೀಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಲ್ಲಿ ಹೋದರು ಅನ್ನುವಂಥದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇಲ್ಲ ಕಾರ್ನ ಒಳಭಾಗವನ್ನು ಸಹ ನೀವು ಅಬ್ಸರ್ವನ್ನು ಮಾಡ್ಬೋದು ಉಲ್ಟಾ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಒಂದಷ್ಟು ಪೆಟ್ಟಾಗಿರುವಂಥದ್ದು ಬ್ಲೆಡ್ಡು ಒಂದಷ್ಟು ಬಂದು ಹೊರಗಡೆಗೆ ಬಂದಿರುವಂಥದ್ದನ್ನು ಸಹ ಅಬ್ಸರ್ವನ್ನು ಮಾಡ್ಬೋದು ಇದಕ್ಕೆ ಈ ಕಾರ್ಗೆ ಏರ್ ಬ್ಯಾಗ್ ಸಹ ಇಲ್ಲದೇ ಇರುವಂಥದ್ದು ಹಾಗಾಗಿ ನಾಲ್ವರೆಗೂ ಸಹ ಸಾಕಷ್ಟು ಒಂದು ಪೆಟ್ಟು ಬಿದ್ದಿರುವಂಥ ಸಾಧ್ಯತೆಗಳಿದೆ ಅವರು ಸ್ಥಳೀಯ ಯಾವುದಾದ್ರೂ ಒಂದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇರ್ಬೋದು ಆದರೆ ಈ ಕಾರು ಅಶ್ವಿನಿ ನಟರಾಜನ್ ಅನ್ನುವರ ಹೆಸರಿನಲ್ಲಿದೆ 1 ವರ್ಷದ ಹಿಂದೆ ಅಂದರೆ ಕಳೆದ ಅಕ್ಟೋಬರ್ನಲ್ಲಿಯೇ ಈ ಕಾರ್ನ ಇನ್ಶೂರೆನ್ಸ್ ಕೂಡ ಲ್ಯಾಪ್ಸ್ ಆಗಿರುವಂಥದ್ದು ಗೊತ್ತಾಗಿರುವಂಥದ್ದು ಈ ಕಾರ್ನ ಅಪಘಾತಕ್ಕೆ ಪ್ರಮುಖವಾಗಿ ಕಾರಣವಾಗಿರತಕ್ಕಂಥದ್ದು ಅತಿ ವೇಗ ಮತ್ತು ಅಜಾಗರೂಕತೆಯ ಡ್ರೈವಿಂಗ್ ಅಂತಲೇ ಹೇಳಬೇಕಾಗತ್ತೆ ಆ ಅಜಾಗರೂಕತೆಯ ಡ್ರೈವಿಂಗ್ನಿಂದಾಗಿ ಈ ಘಟನೆ ಸಂಭವಿಸಿರ್ಬೋದು ಈಗಾಗಲೇ
ಬ್ಯಾಟರಳ್ಳಿ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತದ್ದು, ಜೊತೆಗೆ ಬ್ಯಾಟರಳ್ಳಿ ಪೊಲೀಸರು ಯಾವ ಆಸ್ಪತ್ರೆಗೆ ಈ ಯುವಕ ಯುವತಿಯರು ದಾಖಲಾಗಿದ್ದಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕಲೆಹಾಕ್ತಾ ಇರುವಂತದ್ದು, ಜೊತೆಗೆ ನೈಸ್ ರಸ್ತೆಯಲ್ಲಿ ಸಹ ನೈಸ್ ರಸ್ತೆಯ ಒಂದಷ್ಟು ಸಿಸಿಟಿವಿ ಫುಟೇಜ್ ಗಳನ್ನು ಕಲೆಕ್ಟ್ ಮಾಡುವ ಮುಖಾಂತರ ಕಲೆಕ್ಟ್ ಮಾಡ್ಕೊಳ್ಳುವ ಸಿದ್ಧತೆಯನ್ನು ನಡೆಸಿದರೆ, ಆ ಕಲೆಕ್ಟ್ ಮಾಡ್ಕೊಂಡಿರುವಂಥ ಸಿಸಿಟಿವಿಯಲ್ಲಿ ಇವರು ಯಾವ ವೇಗದಲ್ಲಿ ಹೋಗ್ತಾ ಇದ್ರು ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಕೇಸನ್ನು ಮಾಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ. ಜೊತೆಗೆ ಇವರು ಅಂದರೆ ಡಿ ಡಿ ಅಂದರೆ ಡ್ರಂಕ್ ಆ್ಯಂಡ್ ಡ್ರೈವನ್ನು ಮಾಡ್ತಾ ಇದ್ರ ಅಥವಾ ಇನ್ಯಾವುದಾದರೂ ನೆಶೆಯಲ್ಲಿ ಡ್ರೈವನ್ನು ಮಾಡ್ತಾ ಇದ್ರ ಅನ್ನೋಂಥದ್ರ ಬಗ್ಗೆ ಸಹ ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾರೆ. ಜೊತೆಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಆ ಚಿಕಿತ್ಸೆಯ MLC ರಿಪೋರ್ಟ್ಗಳನ್ನು ಸಹ ಕಲೆಕ್ಟ್ ಮಾಡ್ಕೊಳ್ಳುವ ಮುಖಾಂತರವಾಗಿ ಈ ಅತಿವೇಗ ಮತ್ತು ಅಜಾಗೃತೆಯ ಡ್ರೈವಿಂಗ್ಗೆ ಕಾರಣ ಏನು ಅನ್ನೋದನ್ನು ಪರಿಶೀಲನೆಯನ್ನು ಬ್ಯಾಟರಳ್ಳಿ ಪೊಲೀಸರು ಮಾಡ್ತಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಪುಟ್ಟರಾಜು, ಪವರ್ ಟಿವಿ, ಬೆಂಗಳೂರು.